ವ್ಯೂವರ್ಸ್, ವೆಲ್ಕಮ್ ಟು ಆಲ್ ವ್ಲಾಗ್ಸ್ ವಿತ್ ಲಿಖಿತಾ ರವಿಕುಮಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಇದೇನಪ್ಪ ಮೈಸೂರಲ್ಲಿದ್ದರು ಆವಾಗಲೇ ಊರಿಗೆ ಬಂದುಬಿಟ್ಟಿದ್ದಾರೆ ಅಂತ ಅಂದ್ಕೋಬೋದು. ಎಸ್, ಸೊ ಮೈಸೂರಿನಲ್ಲೇ ಇರ್ಬೋದಾಗಿತ್ತು, ಇನ್ನೂ ಒಂದು ವೀಕ್ ಅಲ್ಲೇ ಇಡೋಣ ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ನಮ್ಮ ಪಾಪು ತುಂಬ ತಲಾಟೆ ಆಗಿಬಿಟ್ಟಿದ್ದಾನೆ, ತುಂಟ ಆಗಿಬಿಟ್ಟಿದ್ದಾನೆ. ಮನೆ ಶಿಫ್ಟ್ ಮಾಡ್ಬೇಕಾದ್ರೆ ಕೆಲಸ ಮಾಡ್ತಾಯಿದ್ರು, ನಾವೊಂದು ಮಾಡಿದ್ರೆ ಅವನೊಂದು ಮಾಡ್ತಾಯಿದ್ದ. ಸೊ ಮತ್ತೆ ನಿದ್ದೆನೇ ಮಾಡ್ತಾ ಇರಲಿಲ್ಲ. ಅಲ್ಲಿ 10 ನಿಮಿಷ ಮಾಡ್ಕೊಂಡ್ರೆ ಮತ್ತೆ 10 ನಿಮಿಷಕ್ಕೆ ಎದ್ದೆ ಕುತ್ಕೊಬಿಡ್ತಿದ್ದ. ಸೊ ಹಾಗಾಗಿ ಏನು ಕೆಲಸ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ. ಮತ್ತು ಅಲ್ಲೆಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸೋದ್ರಿಂದ ನಾನ್ ವೆಜ್ ಎಲ್ಲ ಏನೂ ತಿನ್ನಂಗಿರಲಿಲ್ಲ. ಆಲ್ರೆಡಿ 15 ಡೇಸ್ ಆಗಿಬಿಟ್ಟಿತ್ತು ನಾನ್ ವೆಜ್ ಎಲ್ಲ ತಿಂದು. ನನ್ನ ಚಳಿ ಯಾವಾಗಲೂ ಚಿಚ್ಚಿ ಚಿಚ್ಚಿ ಅಂತ ಇರ್ತಾ ಇದ್ದ. ಸೊ ಅದಕ್ಕೋಸ್ಕರ ನಾವು ಮತ್ತೆ ಜರ್ಕೊಬಿಡ್ತಾನೆ ಅದಕ್ಕೆ, ಮತ್ತೆ ಹುಷಾರು ತಪ್ಪಿಡ್ತಾನೆ ಅಂತಂದ್ಬಿಟ್ಟು ಏನು ಕೆಲಸ ಮಾಡೋಕ್ಕೂ ಬಿಡೋಲ್ಲ ಅಂದ್ಬಿಟ್ಟು, ಅಮ್ಮ ಒಬ್ಬರೇ ಇದ್ದರೆ ನಿಧಾನಕ್ಕಾದರೂ ಮಾಡ್ಕೋತಾರೆ ಅಂದ್ಬಿಟ್ಟು ನಾವು ಬಂದ್ಬಿಟ್ವು. ಸೊ ಸಂಡೇ ನಾನು, ನನ್ನ ಹಸ್ಬೆಂಡ್, ನಮ್ಮ ಪಾಪು ಮೂರು ಜನ ತುರುವೇಕೆರೆಗೆ ಬಂದ್ವಿ. ಅಲ್ಲಿಂದ ಬಂದಮೇಲೆ ಸೊ ಮನೆ ನೋಡಬೇಕಾ ಹೇಗೆ ಇಟ್ಕೊಂಡಿದ್ರು ಅಂತ ಹೇಳೋಕ್ಕೆ ಆಗಲ್ಲ. ಸೊ ಒಂದು ರಾಶಿ ಬಟ್ಟೆಗುಡ್ಡೆ ಹಾಕಿದ್ರು, ಆ ಬಟ್ಟೆನೆಲ್ಲ ಮಿಷಿಂಗ್ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಇವತ್ತು ಬಂದು ವೆಗ್ನಸ್ಡೇ ಟೈಮ್ ಆಲ್ರೆಡಿ 12 o'clock ಆಗಿದೆ ಆಫ್ಟರ್ನೂನು. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಸೊ ವೆಲ್ಕಮ್ ಬ್ಯಾಕ್ ಟು ಆಲ್. ನಮ್ಮ ಚೇರಿ ಸ್ನಾನ ಮಾಡಿಸಿ ಮಲಗ್ಸೋದೇ ಒಂದು ದೊಡ್ಡ ತಲೆನೋವು ಅಂತ ಹೇಳ್ಬೋದು. ಸೊ ಸ್ನಾನ ಮಾಡಿಸಿದ್ಮೇಲೆ ಮಲ್ಕೊಳ್ಳೋಕೆ ಹೇಳ್ತಾನೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಮೈಂಡ್ ರಿಲೀಫ್ ಆಗಲಿ ಅಂತ ಅಂದ್ಬಿಟ್ಟು ಟೀ ಮಾಡ್ತಾಯಿದ್ದೀನಿ. ಸೊ ಆಲ್ರೆಡಿ ಟೀ ಮಾಡಿಟ್ಟಿದ್ದೀನಿ, ಬಟ್ ಕುಡಿಯೋಕ್ಕೆ ಟೈಮ್ ಆಗಿಲ್ಲ. ಸೊ ಅದನ್ನು ಇವಾಗ ಮತ್ತೆ ಇನ್ನೊಂದ್ಸಲ ಬಿಸಿ ಮಾಡ್ಕೊಂಡು ಕುಡಿಯೋಣ. ಕುಡ್ದಾದ ನಂತರ ಸೊ ಅವರಪ್ಪ ಮಗ ಚಿಚ್ಚಿ ಅಂತ ಬಿಡ್ತಾರ, ಫಸ್ಟ್ ಹೋಗಿ ಚಿಕನ್ ತಗೋಬಂದಿದ್ದಾರೆ. ಸೊ ಜಸ್ಟ್ ಇವಾಗಿನ ಯಾಕೆಲ್ಲೋ ಕಟ್ ಕಳಿಸಿದ್ದಾರೆ ಚಿಕನ್ನು, ಅದಕ್ಕೋಸ್ಕರ ಚಿಕನ್ ಸಾಂಬಾರು ಮಾಡಬೇಕು ಇವಾಗ ಸಯಾ ಬ್ರೆದಳೋ ಅಷ್ಟರಲ್ಲಿ. ಸೊ ಬನ್ನಿ ಈಗ, ಕಾಫಿ ಬಿಸಿ ಆಗಿದೆ. ಸಾರಿ, ಕಾಫಿ ಅಲ್ಲ, ಟೀ. ಐ ಆಮ್ ಎ ಟೀ ಲವರ್. ಸೊ ಜಾಸ್ತಿ ಏನು ಟೀ ಕುಡಿಯಲ್ಲ, ಬಿಕಾಸ್ ತುಂಬ ತಲೆನೋವುತ್ತಿದೆ, ತುಂಬ ಫ್ರಸ್ಟ್ರೇಷನ್ ಅನ್ನೋ ಟೈಮಲ್ಲಿ ಮಾತ್ರ ಟೀ ಕುಡಿತೀನಿ ನಾನು. ಸೊ ಕಾಫಿನೂ ಅಷ್ಟೇ, ಅಷ್ಟೇನು ಕುಡಿಯಲ್ಲ. ಟೀ, ಸೊ ಇದು ನನ್ನ ಟೀ. ಸೊ ಬನ್ನಿ ಈಗ, ಲೇಟ್ ಮಾಡೋದು ಬೇಡ, ಟೀ ಕುಡ್ಕೊಂಡು ಚಿಕನ್ಗೆ ರೆಡಿ ಮಾಡೋಣ. ನಮಗೆ ಮತ್ತು ನಮ್ಮ ಪಾಪಗೆ ಫಾರಂ ಕೋಳಿ ಅಂದರೆ ತುಂಬ ಇಷ್ಟ. ಸೊ ಫಾರಂ ಕೋಳಿ ತರೋದು ಬಿಟ್ಬಿಟ್ಟು ಬಾಯ್ಲರ್ ಕೋಳಿ ತಂದುಬಿಟ್ಟಿದ್ದಾರೆ. ಸೊ ನಾನು ಫಾರಂ ಕೋಳಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ಬಾಯ್ಲರ್ ಕೋಳಿ ತಂದಿದ್ದಾರೆ, 2 kg ಅಷ್ಟೇನೋ ತಂದಿದ್ದಾರೆ ಅಂತ ಅನಿಸುತ್ತೆ. ಸೊ ನೋಡಬೇಕು, ನೀನು ಥಿಂಕ್ ಮಾಡ್ತಾ ಇದ್ದೀನಿ ಏನು ಮಾಡಲಿ ಏನು ಮಾಡಲಿ, ನನಗೆ ಬಾಯ್ಲರ್ ಕೋಳಿ ಅಂದರೆ ಒಂದು ಚಿಗುರು ಇಷ್ಟ ಆಗಲ್ಲ, ಒಂದು ಸ್ವಲ್ಪ ಅಷ್ಟಕ್ಕೆ ಅಷ್ಟೇ. ಸೊ ಒಂದು ಚಿಕನ್ ಗ್ರೇವಿ, ಒಂದು ಚಿಕನ್ ಪೆಪ್ಪರ್ ಡ್ರೈ, ಇನ್ನೊಂದು ಚಿಕನ್ ತವಾ ಫ್ರೈ, ಇದು ಮೂರನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆನ ಶೇರ್ ಮಾಡ್ಕೋತೀನಿ, ಬಟ್ ಫುಲ್ ವೀಡಿಯೋ ರೆಸಿಪಿನೆಲ್ಲ ಹೇಳೋಕ್ಕಾಗಲ್ಲ, ಜಸ್ಟ್ ಮೇನ್ ವೇಯಿಂದ ಒಂದು ಸ್ವಲ್ಪ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಓಕೆನಾ? ಈಗ ಚಿಕನ್ ಎಲ್ಲ ವಾಶ್ ಮಾಡಿದಾಗಿದೆ, ಯಾವ್ದಕ್ಕೆ ಎಷ್ಟೆಷ್ಟು ಬೇಕು ಅಂದ್ಬಿಟ್ಟು ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಸೊ ನಾನೀಗ ಚಿಕನ್ ಎಲ್ಲ ಫುಲ್ ನೀಟಾಗಿ ಕಟ್ ಮಾಡ್ಕೋತೀನಿ, ಆಮೇಲೆ ನಿಮಗೆ ಸಿಗ್ತೀನಿ. ಸೊ ಗ್ರೇವಿ ಅನ್ನೋದಕ್ಕಿಂತ ಸಾಂಬಾರ್ ಟೈಪೇ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಹಾಯ್ ಮಾಡು, ಹಾಯ್ ಮುತ್ತ ಕೊಡು. ಚಿಚ್ಚಿ ತಿಂತೀಯನಮ್ಮ ನೀನು? ಚಿಚ್ಚಿ ಏನು? ಚಿಚ್ಚಿ ಏನಿದು ಏನಿದು? ಅಯ್ಯೋ ಒಂದು ಖುಷಿ ನೋಡಿ. ಏನಮ್ಮ ಅದು ಏನಿದು? ಚಿಚ್ಚಿ. ಸೊ ಬಾ ಇವಾಗ ಮಾಡೋಣ ನಿನಗೆ ಚಿಚ್ಚಿನ, ನೀನು ಊಟ ಮಾಡುವ. ಈಗ ಅದು ವಿಷಲ್ ಬರೋ ಅಷ್ಟರಲ್ಲಿ ನಾವು ಫ್ರೈಗೆ ರೆಡಿ ಮಾಡ್ಕೊಬಿಡೋಣ, ಪಾಪುದಾಗಿದೆ. ಸೊ ನಮ್ಮ ಮಮ್ಮಿಗೆ ಟೊಮೊಟೊ ಅಂದರೆ ತುಂಬ ಇಷ್ಟ, ಟೊಮೊಟೊ ಕಟ್ ಮಾಡಿದಾಗೆಲ್ಲ ಒಂದೊಂದು ಪೀಸ್ ಕೊಟ್ಬಿಟ್ರೆ ಸುಮ್ಮನೆ ಕೂತ್ಕೊತಾನೆ. ಸೊ ಬೇಗ ಎದ್ಬಿಟ್ಟಿದ್ದಾನೆ, ಅದಕ್ಕೋಸ್ಕರ ನಿಂತ್ಕೊಂಡೆಲ್ಲ ನಂಗೆ ಕಟ್ ಮಾಡ್ಕೊಳಕ್ಕಾಗಲ್ಲ, ಬಿಕಾಸ್ ಯಾಕೆ ಅಂದರೆ ಅವನು ಎತ್ಕೋ 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 ಅಂತ ಹಿಂಸೆ ಕೊಡ್ತಾ ಇರ್ತಾನೆ. ಅದಕ್ಕೇ ಕೂತ್ಕೊಂಡೆಲ್ಲ ಕಟ್ ಮಾಡಿಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಿ ಫೇಸ್ ಫುಲ್ ಆಯಿಲಿ ಆಯಿಲಿ ಥರ ಕಾಣಿಸ್ತಾ ಇದೆ ಅಲ್ವಾ? ಸೊ ಇವಾಗಿನ ಕ್ರೀಮ್ ಹಾಕೋ ಬಂದಿದ್ದೀನಿ, ಅದಕ್ಕೆ ಆ ಥರ ಕಾಣಿಸ್ತಾ ಇದ್ದಾನೆ. ಶೇಕಿ ಪುಷ್ಪವತಿ ಮಾಡು,
Shake it, Pushpavati. Shake it, Pushpavati. Shake it, Pushpavati. Nas kya hoga to? Shake it, Pushpavati. Shake it, Pushpavati. Shake ra rakama. Kriyaka sukka, yaka sukka, yaka sukka. Nam Raju. Dance ಎಲ್ಲ ಮಾಡ್ತಾ ಕಲ್ತ್ಕೊಂಡಿದ್ದಾರೆ ನಮ್ಮ ಬಾಸ್ ಏನು ನೋಡಲ್ಲ ಇವಾಗ ಅವ್ರಿಗೆ ತುಂಬಾ ಇಷ್ಟ ಆಗಿರೋದು ನಾಟು ನಾಟು ಸಾಂಗ್ ಇಷ್ಟ ಆಗ್ಬಿಟ್ಟಿದೆ ಜಾಸ್ತಿ ಯೂಟ್ಯೂಬ್ನಲ್ಲಿ ಅದನ್ನೇ ಹಾಕೊಟ್ರೆ ನೋಡ್ತಾ ಕೂತಿರ್ತಾನೆ ಸೊ ಫ್ರೆಂಡ್ಸ್ ಚಿಕನ್ ತವಾ ಫ್ರೈ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ ಜಸ್ಟ್ ಒಂದು ಅರ್ಧ ಗಂಟೆ ಟೈಮ್ ಇದ್ರೆ ಸಾಕು ಆಗೋಗ್ಬಿಡುತ್ತೆ ಇದು ಸೊ ಮಕ್ಕಳಿಗೆಲ್ಲರಿಗೂ ತಿನ್ನಕ್ಕೆ ಸೂಪರ್ ಆಗಿರುತ್ತೆ ಸೊ ದೊಡ್ಡವರು ಕೂಡ ತಿನ್ಬೋದು ಜೊತೆನಲ್ಲೇ ಅರ್ಜೆಂಟ್ ಇರುತ್ತೆ ಬೇಳೆ ರಸಂ ಜೊತೆ ತಿಳಿ ಸಾಂಬಾರು ಅಥವಾ ಯಾವ್ದು ಜೊತೆ ಸೈಡ್ ಡಿಶ್ ಆಗಿ ಚಿಕನ್ನು ಇದು ಚೆನ್ನಾಗಿರುತ್ತೆ ತವಾ ಫ್ರೈ ಮತ್ತೆ ಬೇಗನೂ ಕೂಡ ಆಗ್ಬೋದು ಫಸ್ಟ್ ಅಂತ ಮಾಡ್ಬೋದು ಸೊ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಗೈಸ್ ನೀವು ನೋಡ್ಬೋದು ಇಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ ಇದೆ ಸೊ ಇದೆಲ್ಲ ಮೂಳೆ ಎಲ್ಲ ಏನಿಲ್ಲ ಇದು ಸೊ ಸಾಫ್ಟ್ ಸಾಫ್ಟ್ ಪೀಸ್ ಇರುತ್ತಲ್ಲ ಅಂಥದನ್ನು ನಾನು ಚಿಕ್ಕ ಚಿಕ್ಕಕ್ಕೆ ಪೀಸ್ ಮಾಡಿಕೊಂಡು ಈ ಸೈಜಲ್ಲಿ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಬನ್ನಿ ಇವಾಗ ಇದನ್ನೇನಿಲ್ಲ ಜಸ್ಟ್ ಒಂದು ಮ್ಯಾರಿನೇಟ್ ಮಾಡಿಬಿಟ್ಟು ಆಮೇಲೆ ತವಾ ಮೇಲೆ ಫ್ರೈ ಮಾಡೋದು ಸೊ ಮ್ಯಾರಿನೇಟ್ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ನಾನು ನಿಮ್ಗೆ ತೋರಿಸ್ತೀನಿ ಸೊ ಫಸ್ಟಿಗೆ ಇಲ್ಲಿ ಚಿಕನ್ನ ಮ್ಯಾರಿನೇಟ್ ಮಾಡೋಕ್ಕೆ ಅಂದ್ಬಿಟ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಚಿಕನ್ನಲ್ಲಿರ ನೀರಿನ ಅಂಶನೆಲ್ಲ ಚೆನ್ನಾಗಿ ಹಿಂಡ್ಕೊಂಡು ಆಮೇಲೆ ಪಾತ್ರೆಗೆ ಹಾಕ್ಕೊಳ್ಳಿ ಮುಕ್ಕಾಲು ಸ್ಪೂನಷ್ಟು ಖಾರದ ಪುಡಿ ಆ್ಯಡ್ ಮಾಡಿದ್ದೀನಿ ಮುಕ್ಕಾಲು ಸ್ಪೂನಷ್ಟು ಸಾಲ್ಟ್ ಆ್ಯಡ್ ಮಾಡಿದ್ದೀನಿ ಟರ್ಮರಿಕ್ ಪೌಡರ್ ಅರಿಶಿನ ಆ್ಯಡ್ ಮಾಡಿದ್ದೀನಿ ಮತ್ತು ಹಾಫ್ ಟೇಬಲ್ ಸ್ಪೂನಷ್ಟು ಹಾಫ್ ಟೀ ಸ್ಪೂನಷ್ಟು ಜೀರಾ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಹಾಫ್ ಟೀ ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಫ್ಲೇವರ್ಗೆ ಒಂದೇ ಒಂದು ಸ್ವಲ್ಪ ಪೆಪ್ಪರ್ ಪೌಡರು ಪ್ಲಸ್ ಒಂದು ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ ಇವಾಗ ಹುಳಿ ಹಿಂಡಿದ್ದೀನಲ್ಲ ಅದಕ್ಕೋಸ್ಕರ ಸಾಕು ಅಂದ್ಬಿಟ್ಟು ನಾನು ಮೊಸರನ್ನು ಆ್ಯಡ್ ಮಾಡ್ತಾಯಿಲ್ಲ ತುಂಬ ಹುಳಿ ಥರ ಆಗಿಬಿಡುತ್ತೆ ಇವಾಗ ಮೊಸರನ್ನು ಆ್ಯಡ್ ಮಾಡಿದ್ರೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇವಾಗ ಇದೆಲ್ಲನೂ ನೀರೆಲ್ಲ ಏನೂ ಹಾಕ್ಬಾರ್ದು ಜಸ್ಟ್ ಹಾಗೆ ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಇವಾಗ ಇದನ್ನ ಫ್ರಿಜ್ಜಲ್ಲಿ ಇಡ್ತೀನಿ ಒಂದು 15 ನಿಮಿಷ ಒಂದು ಕಾಲು ಗಂಟೆ ಟೈಮು ಇಟ್ಬಿಟ್ಟು ಆಮೇಲೆ ಫ್ರೈ ಮಾಡೋ ತವಾ ಮೇಲೆ ಫ್ರೈ ಮಾಡೋದು ತೋರಿಸ್ಕೊಡ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಚಿಕನ್ ತವಾ ಫ್ರೈ ಮ್ಯಾರಿನೇಟ್ ಮಾಡೋಕ್ಕಿಂತ ಫ್ರಿಜ್ಜಲ್ಲಿ ಇಟ್ಟಿದ್ದೇವಾ 15 ಮಿನಿಟ್ಸು ಸೊ ಈಗ 15 ಮಿನಿಟ್ಸ್ ಆಗಿದೆ ಫುಲ್ ಚಿಕನ್ ಎಲ್ಲ ನೀಟಾಗಿ ಮ್ಯಾರಿನೇಟ್ ಆಗಿದೆ ಸೊ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟಿಗೆ ನಾನು ಇಲ್ಲಿ ಸೊ ಈಗ ನೋಡ್ಬೋದು ತವಾ ಫ್ರೈ ಕಾದಿದೆ ಸೊ ಒಂದು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಅದಕ್ಕೆ ಪ್ಲೇಟ್ ಇಡ್ತಾ ಇದ್ದೀನಿ ಸೊ ಇನ್ನೊಂದು ಸ್ವಲ್ಪ ಬೇಯಬೇಕದು ಈಗ ರೆಡಿ ಆಗಿದೆ ಸೊ ರೈಸು ಚಿಕನ್ ಗ್ರೇವಿ ಮತ್ತು ಪೆಪ್ಪರ್ಸ್ ಚಿಕನ್ ಅದರ ಜೊತೆಗೆ ಚಿಕನ್ ತವಾ ಫ್ರೈ ಸೊ ಪೆಪ್ಪರ್ ಚಿಕನ್ ಅಂತೂ ಸೂಪರಾಗಿ ಬಂದಿದೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದು ಸಖತ್ತಾಗಿದೆ ಟೇಸ್ಟ್ ಅಂತ ಹೇಳ್ಬೋದು ಸೊ ನೋಡಿರಿ ಅಲ್ವಾ ಫ್ರೆಂಡ್ಸ್ ಇವತ್ತು ಫುಲ್ ಮೀಲ್ಸ್ ಊಟ ನಮ್ಮದು ಚಿಕನ್ ಪೆಪ್ಪರ್ ಚಿಕನ್ ಇದೆ ಮತ್ತು ಜೊತೇಲಿ ಚಿಕನ್ ತವಾ ಫ್ರೈ ಇದೆ ಮತ್ತು ಚಿಕನ್ ಗ್ರೇವಿ ರೈಸು ಸೊ ಯಾರಿಗೆಲ್ಲ ಇನ್ನು ಬಾಯಲ್ಲಿ ನೀರು ಬರ್ತಾ ಇದೆ ನೀವು ಮನೇಲಿ ಮಾಡ್ಕೊಂಡು ತಿನ್ನಿ ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ಸೊ ಸೂಪರಾಗಿರುತ್ತೆ ಅಂತ ಹೇಳ್ಬೋದು ಇವತ್ತಿನ ವೀಡಿಯೋ ಹೇಗೆ ಅನಿಸ್ತು ಅಂತೇಳಿ ಮತ್ತು ಯಾರನ್ನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತಲ್ಲೇ ಕಾಣಿಸೋ ಬೆಲ್ ಐಕನ್ ಬಟನ್ನ ಕ್ಲಿಕ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸಿ ಯು ಫ್ರೆಂಡ್ಸ್